ಯಮಕನ ಮರಡಿಯಲ್ಲಿ ರಂಗೇರಿದ ಬಿಜೆಪಿ ಎಸ್ಟಿ ಸಮಾವೇಶ ಶಾಸಕ ಸತೀಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿ ಬಿಜೆಪಿ ರಣಕಹಳಿಯನ್ನು ಮೊಳಗಿಸ್ತಾ ಇದೆ ಶಾಸಕ ಸತೀಶ್ ಜಾರಕಿಹೊಳಿ ಅವರ ಕ್ಷೇತ್ರದಲ್ಲಿ ಬಿಜೆಪಿ ರಣಕಹಳಿಯನ್ನು ಮೊಳಗಿಸ್ತಾ ಇದೆ ಎಸ್ಟಿ ಮೀಸಲು ಕ್ಷೇತ್ರವಾದ ಯಮಕನ ಮರಡಿ ಸಮಾವೇಶ ಹಿಂದೂ ಪದದ ವಿರುದ್ಧ ನಾಲಿಗೆ ಹರಿಬಿಟ್ಟ ಸತೀಶ್ ಜಾರಕಿಹೊಳಿ ವಿವಾದಾತ್ಮಕ ಹೇಳಿಕೆಯನ್ನು ಅಸ್ತ್ರ ಮಾಡಿಕೊಂಡಿದೆ ಬಿಜೆಪಿ ಸಮಾವೇಶದಲ್ಲಿ ಬಿವೈ ವಿಜೇಂದ್ರ ಸುರಪುರ ಶಾಸಕ ರಾಜಗೌಡ ಭಾಗಿಯಾಗುತ್ತಾರೆ ಪರೋಕ್ಷವಾಗಿ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ನೀಡಿದ್ದಾರೆ ರಾಜಗೌಡರು ರಾಮ ವಾಲ್ಮೀಕಿಯ ಹೆಸರಲ್ಲಿ ಮತಭೇಟಿಗಿಳಿದಿದ್ದೆ ಕೇಸರಿ ಪಡೆ ಇವತ್ತು ಮಹರ್ಷಿ ವಾಲ್ಮೀಕಿ ಜಯಂತಿಯನ್ನ ಯಡಿಯೂರಪ್ಪ ಸಾಹೇಬರು ರಜೆಯನ್ನಾಗಿ ಘೋಷಣೆ ಮಾಡಲಿಲ್ಲ ಅಂದ್ರೆ ನಾವ್ಯಾರು ಒಗ್ಗಟ್ಟಾಗಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ನಾವ್ಯಾರು ವಾಲ್ಮೀಕಿ ಜಯಂತಿನ ಆಚರಣೆ ಮಾಡ್ತಿದ್ದಿಲ್ಲ ವಾಲ್ಮೀಕಿಯವರು ಮಹಾನ್ ಗ್ರಂಥ ರಾಮಾಯಣನ ಕೊಟ್ಟು ಈ ಜಗತ್ತಿಗೆ ಶ್ರೀರಾಮಚಂದ್ರನ ಪರಿಚಯ ಮಾಡಿಸಿದವರು ಯಾರಂದ್ರೆ ಮಹರ್ಷಿ ವಾಲ್ಮೀಕಿಯವರು ಅಂತ ಸಮಾಜಕ್ಕೆ ನಾವು ಸೇರಿದವರು ನಾವು ಹಿಂದೂ ವಿರೋಧಿಗಳಾಗಬೇಕ ಹೇಳ್ರಿ ನೀವೇ ನಮ್ಮ ಗುರುಗಳು ನಾವು ಪೂಜಿಸಿದಂತ ದೇವರು ನಮಗೆ ಏನು ಕಲಿಸಿಕೊಟ್ಟಿದ್ದಾನೆ ರಾಮಗೆ ಗೌರವ ಕೊಡ್ರಿ ಎಲ್ಲ ಜಗತ್ತಿಗೆ ಗೌರವ ಕೊಡ್ರಿ ಅನ್ನೋದು ಕಲಿಸಿಕೊಟ್ಟಿದ್ದಾನೆ ನಮ್ಮವರು ಹಿಂದೂ ಬಗ್ಗೆ ನಾಚಿಕೆ ಆಗ್ತಂತ ಮಾತಾಡ್ತಾರೆ ನೀವು ಎಂತವ್ರನ್ನ ಶಾಸಕನಾಗಿ ಆಯ್ಕೆ ಮಾಡ್ಕೋಬೇಕಂದ್ರೆ ನಿಮ್ಮ ನೋಡನ ಅಂಜಿ ಭಯ ಬಿದ್ದು ನಿಮಗೋಸ್ಕರ ಕೆಲಸ ಮಾಡೋರಿಗೆ ನೀವು ಶಾಸಕರಾಗಿ ಆಯ್ಕೆ ಮಾಡಬೇಕು ಹೊರತಾಗಿ ಅವರಿಗೆ ಅಂಜಂತವ್ರಿಗೆ ನೀವು ಆಗಬಾರ್ದು ಯಾರಿಗೂ ಭಯ ಬಿದ್ದು ಮತದಾನ ಮಾಡಂತ ಕೆಲಸ ಇಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆ ಮತದಾನದಲ್ಲಿ ಅಷ್ಟು ಶಕ್ತಿ ಕೊಡಂತ ಒಂದು ಕೆಲಸವನ್ನು ಬರುವಂತ ದಿನಗಳಲ್ಲಿ ತಾವು ಬಿಜೆಪಿ ಮತ ಹಾಕಿ ಗೆದ್ದಿಸಿದ್ರೆ ಅಂದ್ರೆ ಯಮಕನ ಮರಡಿ ಯಾವ ತರ ಅಭಿವೃದ್ಧಿ ಆಗ್ತಂತ ಹೇಳಿ ನೀವೇ ನೋಡಕಂತ ನಾವೇನು ಹೇಳೋದು ಬೇಕಾಗಿತ್ತು।